ತುಮಕೂರಿಂದ ಯಾರು ಸಂಸದರಾದ್ರೆ ಬೆಸ್ಟ್ ಅನ್ಸುತ್ತೆ, ಯಾವ ಪಕ್ಷದಿಂದ? ಬಿಜೆಪಿ ಬಂದ್ರು ಅದೇ, ಕಾಂಗ್ರೆಸ್ ಬಂದ್ರು ಅದೇ. ದುಡಿಮೆ ಮಾಡೋದು ತಪ್ಪಲ್ಲ, ಬೆಳಿಗ್ಗೆ ಎದ್ದು ನಾವು ದುಡಿಮೆ ಮಾಡಿದ್ರೆ ನಮ್ ಜೀವನ. ಮಧುರೇಗೌಡರು ಬಿಜೆಪಿಲಿಂದ ಬಂದಿದ್ದಾರೆ, ರಾಜೀನಾಮೆ ಮತ್ತೆ ಪರಮೇಶ್ವರ್ ಅವರು ರಾಜಕೀಯ ಭವಿಷ್ಯ ಇವರಿಬ್ಬರ ಮೇಲೆ ನಿಂತಿದೆ. ಜೆಡಿಎಸ್ ಕ್ಯಾಂಡಿಡೇಟ್ ಇಲ್ಲ ಮೇಡಮ್, ದೇವೇಗೌಡರಿಗೆ ಶಾಪ್ ಲಾಸ್ಟ್ ಆಯ್ತು. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ಹುಸೇನ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ತುಮಕೂರಿಂದ ಯಾರು ಸಂಸದರಾದ್ರೆ ಬೆಸ್ಟ್ ಅನ್ಸುತ್ತೆ, ಯಾವ ಪಕ್ಷದಿಂದ? ನಮಗೆ ಸಿದ್ದರಾಮಯ್ಯ ಬೇಕು ಮೇಡಮ್ ಅವರೇ. ಈಗ ಸಿದ್ದರಾಮಯ್ಯ ಸಿಎಂ ಸ್ಟೇಟ್ ಅಲ್ಲಿ ಇರೋದು, ನಾವೀಗ ಮಾತಾಡ್ತಿರೋದು ಸೆಂಟ್ರಲ್ ಎಲೆಕ್ಷನ್ಸ್ ಬಗ್ಗೆ. ಎಂಪಿ ಯಾರಾದ್ರೆ ಬೆಸ್ಟ್ ಅಂತ? ಬಿಜೆಪಿ ಬಂದ್ರೆ ಬೆಸ್ಟ್ ಇಲ್ಲಿ ಕಾಂಗ್ರೆಸ್ ಬಂದ್ರೆ? ಕಾಂಗ್ರೆಸ್ ಬಂದ್ರೆ ಉತ್ತಮ. ಓಕೆ, ಯಾಕೆ ಸರ್ ಕಾಂಗ್ರೆಸ್ ಬಂದ್ರೆ ಉತ್ತಮ? ಎಲ್ಲಾರ್ಗೂ ಅನುಕೂಲ ಆಗ್ತಿತ್ತು ಮೇಡಮ್ ಅವರೇ. ಯಾವ್ದು ಬಂದ್ರು, ಬಿಜೆಪಿ ಬಂದ್ರು ಅದೇ, ಕಾಂಗ್ರೆಸ್ ಬಂದ್ರು ಅದೇ. ನಾವು ಕರೆಯೋದು ತಪ್ಪಲ್ಲ, ದುಡಿಮೆ ಮಾಡೋದು ತಪ್ಪಲ್ಲ. ಆಟೋದವ್ರಿಗೆ ಅನುಕೂಲ ಇಲ್ಲ ಇಲ್ಲಿ. ಇನ್ನೊಂದು, ಏನು ಅನುಕೂಲ ಇಲ್ಲ ಮೇಡಮ್ ಅವರೇ ಬಡವ್ರಿಗೆ. ಬಿಜೆಪಿ ಯಾಕೆ ಬರಬಾರ್ದು? ಬಿಜೆಪಿ ಬರ್ಲಿ ಬಿಡ್ಲಿ, ನಮ್ಗೆ ಆ ಪ್ರಶ್ನೆ ಇಲ್ಲ. ಅವ್ರು ಬಂದ್ರು ಇದೆ, ಕಾಂಗ್ರೆಸ್ ಬಂದ್ರು ಅದೇ, ನಮ್ಗೆ ಅದರಿಂದ ಏನು ಪ್ರಯೋಜನ ಇಲ್ಲ ನಮ್ಗೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರು ಯಾವ್ದೇ ಪ್ರಯೋಜನ ಇಲ್ಲ, ನಮ್ ಕೆಲಸ ನಾವು ಮಾಡ್ಬೇಕು ಅಂತ ಹೇಳ್ತೀರಾ? ಬೆಳಿಗ್ಗೆ ಎದ್ದು ನಾವು ದುಡಿಮೆ ಮಾಡಿದ್ರೆ ನಮ್ ಜೀವನ. ಈಗ ತಾವೊಬ್ಬ ಆಟೋ ಡ್ರೈವರು, ಶಕ್ತಿ ಯೋಜನೆ ಇದೆ ರಾಜ್ಯದಲ್ಲಿ, ಏನು ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸೊ ಆ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು, ಅದರಲ್ಲಿ ಶಕ್ತಿ ಯೋಜನೆ ಕೂಡ ಬಂದು, ಸೊ ಫ್ರೀ ಆಗಿ ಮಹಿಳೆಯರು ಓಡಾಡ್ತಾ ಇದಾರೆ. ಸೊ ಹಾಗಾಗಿ ಆಟೋದವ್ರಿಗೆ ಏನಾದ್ರೂ ನಷ್ಟ ಆಗ್ತಿದ್ಯಾ ಹೇಗೆ ಮೇಡಮ್? ಇವಾಗ ಫುಲ್ ನಷ್ಟನೇ ಆಗ್ಬಿಟ್ಟಿರೋ ನಮ್ಗೆ. ಸಿದ್ದರಾಮಯ್ಯ ಅವರು ಬಸ್ ಬಿಟ್ಟರು, ಬಸ್ಸಿಂದ ನಮ್ಗೆ ಆಟೋದವ್ರಿಗೆ ಅನುಕೂಲ ಇಲ್ಲ. ಒಂದೊಂದು ಸೀಟ್ ಕುಣಿಸ್ಕೊಂಡೋಗಿ 20-20 ರೂಪಾಯಿ ಇಸ್ಕೊಂಡಿದ್ದು, ಇಲ್ಲಿ ಬಾಡಿಗೆ ಕೊಡಲ್ಲ, ಮೀಟರ್ ಚಾರ್ಜ್ ಕೊಡಲ್ಲ. ಇವಾಗ ಸಿದ್ದರಾಮಯ್ಯ ಅವರು ಇದು ಬೇರೆ ಮಾಡೋರೆ, ಏನೋ ಅನುಕೂಲ ಮಾಡ್ತಾರ ಅಂತ ನಾವು ಮಾಡಿದ್ರೆ ಇವರು ಅದೇ ಮಾಡಿದ್ರು. ಈಗ ಈ ಒಂದು ಫ್ರೀ ಬಸ್ ಇದೆಯಲ್ಲ, ಇದು ಬರೋದಕ್ಕೂ ಮುಂಚೆ ತಮ್ಮ ಒಂದು ದಿನದ ಆದಾಯ ಎಷ್ಟಿತ್ತು, ಇನ್ಕಮ್ ಇವಾಗ ಎಷ್ಟಿದೆ ಸರ್? ಇವಾಗ ನಾವು ಹೆಚ್ಚು ಕಮ್ಮಿ ಒಂದು 300 ರೂಪಾಯಿ ಹೊಡೆಯಕ್ ಆಗ್ತಾ ಇಲ್ಲ. ಮುಂಚೆ 1.5 ರೂಪಾಯಿ ಬಾಡಿಗೆ ಹೊಡ್ಕೊಂಡು ಹೋಗ್ತಿದ್ದು ನಾವು, 200 ರೂಪಾಯಿ ಗಾಡಿ ಕಲೆಕ್ಷನ್, 300 ರೂಪಾಯಿ ಗಾಡಿ ಗ್ಯಾಸ್ದಿಂದ, ಒಂದು 300 ರೂಪಾಯಿ, 1,000 ರೂಪಾಯಿ ಬೇಡ ಮೇಡಮ್ ಅವರೇ ನಮಗೆ ಕೂಲಿ, ಅದು ಕೂಲಿನೂ ಉಳಿತಾ ಇಲ್ಲ. ಓಕೆ, ಈಗ ಫ್ರೀ ಬಸ್ ನಿಂದ ನಷ್ಟ ಆಗ್ತಿದೆ ಅಂತ ಹೇಳ್ತಿದ್ದೀರಾ, ಅದ್ರ ಜೊತೆಗೆ ಇನ್ನಿತರ ಗ್ಯಾರಂಟಿಗಳನ್ನ ಕೂಡ ಕೊಟ್ಟಿದ್ದಾರೆ. ಮನೆಯವರಿಗೆ 2,000 ರೂಪಾಯಿ ಮನೆ ಯಜಮಾನಿಗೆ, ಅದ್ರ ಜೊತೆಗೆ ಫ್ರೀ ಕರೆಂಟು, ಅದೆಲ್ಲ ಸಿಗ್ತಾ ಇದೆಯಾ ಹೇಗೆ? ನಾವು ಕಾಂಗ್ರೆಸ್ ಲೀಡರ್ ಆಗಿ ನಮ್ಗೆ ಮನೆಗೆ 2,000 ಸಾವಿರ ಬಂದಿಲ್ಲ, ಇನ್ನವರೆಗೂ ನಮ್ಗೆ ಆಗಿಲ್ಲ. ಯಾವ ಕಾರ್ಡ್ ಸರ್, ಬಿಪಿಎಲ್ ಕಾರ್ಡ್, ಎಪಿಎಲ್ ಕಾರ್ಡ್? ಎಪಿಎಲ್ ಕಾರ್ಡ್ ನಮ್ದು. ಯಾಕೆ ಬಂದಿಲ್ಲ? ಏನಾದ್ರೂ ರೇಷನ್ ಕಾರ್ಡ್ ಬರ್ತಾ ಐತೆ ನಮ್ಗೆ, 2,000 ಸಾವಿರ ಫ್ರೀ ಮಾಡ್ಕೊಟ್ಟವ್ರಲ್ಲ, ಅದು ಫ್ರೀ ಬಂದೇ ಇಲ್ಲ ನಮ್ಗೆ. ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆಯಾ ಹೇಗೆ? ಕರೆಂಟ್ ಬಿಲ್ ಫ್ರೀ ಬರ್ತಾ ಐತೆ. ಗ್ಯಾರಂಟಿಗಳನ್ನ ಕೊಡ್ಬೇಕಾ ಬೇಡವಾ, ಅದರಿಂದ ಪ್ರಯೋಜನ ಆಗತ್ತಾ ಇಲ್ವಾ? ಆಗುತ್ತೆ ಮೇಡಮ್ ಅವರೇ, ಒಳ್ಳೇದ್ ಮಾಡೋರೆ, ಒಳ್ಳೇದಾಗ್ತಾ ಐತೆ. ನಮ್ಗೆ ಅನುಕೂಲ ಒಬ್ರೊಬ್ರಿಗೆ ಬರ್ತೈತೆ, ಒಬ್ರೊಬ್ರಿಗೆ ಬರ್ತಾ ಇಲ್ಲ ದುಡ್ಡು, ಅದು ಎಲ್ಲಾರ್ಗು ಅನುಕೂಲ ಮಾಡಿ ಮಾಡ್ಕೊಡಿ. ಈಗ ಏನು ತುಮಕೂರು ಅಂತ ಬಂದ್ರೆ, ಈಗ ನೆಕ್ಸ್ಟ್ ಏನ್ ಎಂಪಿ ಎಲೆಕ್ಷನ್ ಬರ್ತಾ ಇದೆ, ಸೊ ಅದ್ರಲ್ಲಿ ಬಿಜೆಪಿ ಬಂದ್ರೆ ಬೆಸ್ಟ್ ಅನ್ಸತ್ತಾ, ಕಾಂಗ್ರೆಸ್ ಬಂದ್ರೆ ಬೆಸ್ಟ್ ಅನ್ಸತ್ತಾ? ಅಂದ್ರೆ ಯಾವ್ದೇ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ವಿ, ಬಟ್ ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ಸತ್ತೆ? ಇವಾಗ ನಮ್ಗೆ ಬಿಜೆಪಿ ಇತ್ತು, ಬಿಜೆಪಿ ಇಂದ ಅನುಕೂಲ ಇತ್ತು, ಏನು ಸಾಲ ಪಾಲ ಏನು ಇರ್ಲಿಲ್ಲ. ಇವಾಗ ಏಕದಮ್ ಕಾಂಗ್ರೆಸ್ ಬಂದ್ಬಿಟ್ಟಿ ನಮ್ಗೆ, ಇವಾಗ ಪೂರ್ತಿ ಅನುಕೂಲ. ಆಟೋದವ್ರಿಗೆ ಎಷ್ಟು ಜೀವನ ಮಾಡ್ತಿದ್ವು, 2,000 ಆಟೋ ಅವೆ, 3,000 ಆಟೋ ಅವೆ. ಒಬ್ಬ ಆಟೋದವನು ಇನ್ನೂ ಇಲ್ಲಿ ಸರಿಯಾಗಿಲ್ಲ, ಆಟೋದವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ. ಇವತ್ತು ನಾವು ಆಟೋದವರು ಒಬ್ರು ಹೋಗಿ ಮನೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ. ನಾವು ಮನೆ ಬಾಡಿಗೆ ಕಟ್ಟಲ್ಲ. ಯಾರು ಅಧಿಕಾರಕ್ಕೆ ಬರ್ಬೇಕು ಸರ್? ಮೇಡಮ್ ಅವರ ಬಿಜೆಪಿ ಬಂದ್ರೆ ನಮ್ಗೆ ಉತ್ತಮ ಇವಾಗ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಪ್ರಧಾನಿ ಯಾರಾಗ್ಬೇಕು? ಇವಾಗ ಯಾರವ್ರೆ? ಮೋದಿ ಅವರು ಇದ್ದಾರೆ. ಮೋದಿ ಅವರೇ ಆಗ್ಲಿ ಬಿಡಿ ಮೇಡಮ್ ಅವ್ರೆ, ಇನ್ನೇನು? ಸದ್ಯ ನಾನು ತುಮಕೂರಿನ ಟೌನ್ ಹಾಲ್ ಬಳಿ ಇದ್ದೀನಿ, ಇಲ್ಲೂ ಕೂಡ ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಸೊ ಯಾವ ಅಲೆ ಇದೆ ಇಲ್ಲಿ, ಯಾವ ಪಕ್ಷದ ಎಂ ಪಿ ಆಗ್ಬಹುದು, ಯಾವ ಪಕ್ಷದಿಂದ ಅಂತ ಅನ್ಸುತ್ತೆ? ಈಗ ಮುದ್ದನಬೇಗೌಡರು ಕೊಟ್ಟಿದ್ದಾರೆ, ಹಂಗಾಗಿ ಇಬ್ರು ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇದಾರೆ. ಕಾಂಗ್ರೆಸ್ ಯಾರಿಗೂ ಯಾವ್ದೋ ಫೈನಲ್ ಆಗಿಲ್ಲ, ಫೈನಲ್ ಕಾಂಗ್ರೆಸ್ ಕಡೆಯಿಂದ ಮುದ್ದನಬೇಗೌಡರು ಆಗಿದೆ, ಬಟ್ ರಾಜಣ್ಣ ಕಡೆಯಿಂದ ಇಲ್ಲಿ ಪರಮೇಶ್ವರ ಎಲ್ಲ ಚೆನ್ನಾಗಿರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ ಕಡೆ ಒಲವಿದೆ. ಈಗ ಬಿಜೆಪಿ ಇಂದ ಯಾರು ಕ್ಯಾಂಡಿಡೇಟ್ ಆಗ್ಬೋದು ಅನ್ಸುತ್ತೆ? ಮಗದಿಲ್ಲಿಗೆ ಸೋಮಣ್ಣ ಇರೋದು, ಸೋಮಣ್ಣ ಬರಿದ್ದೆ ಆದ್ರೆ ಇಬ್ರಿಗೂ ಫೈಟ್, ನೆಕ್ಸ್ಟ್ ಟು ಫೈಟ್ ಇರ್ತದೆ. ಯಾರು ವಿನ್ ಆಗ್ಬೋದು ಇಬ್ರಲ್ಲಿ ಮೇಡಮ್? ಕಷ್ಟ ಸಾಧ್ಯ ಹೇಳೋದ್ ಈ ಮಾತು, ಸ್ವಲ್ಪ ಜಾಸ್ತಿ ಒಲವು ಅಂದ್ರೆ ಮುದ್ದನಬೇಗೌಡರಿಗಿದೆ. ಬಟ್ ಇನ್ನೊಂದ್ ಕಡೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ, ಸೊ ಅವರಿಗೆ ಅದು ಹೆಲ್ಪ್ ಆಗ್ಬೋದಾ, ವರ್ಕ್ಔಟ್ ಆಗ್ಬೋದಾ? ಮೇಡಮ್ ಅದೇ ರಾಜಕೀಯ ಅನ್ನೋದು ಹೇಳ್ತಿರೋದು, ಮುದ್ದನಬೇಗೌಡರು ಬಿಜೆಪಿ ಇಲ್ಲಿದ್ದು ಈಗ ಬಂದಿದ್ದಾರೆ, ನೆನ್ನೆ ಬಂದಿದ್ದಾರೆ. ಇವರಿಬ್ಬರ ಮೇಲೆ ಡಿಪೆಂಡು, ರಾಜೀನಾಮೆ ಮತ್ತೆ ಪರಮೇಶ್ವರ್ ಮೇಲೆ ಡಿಪೆಂಡ್ ನಿಂತಿದೆ, ಅವ್ರ ರಾಜಕೀಯ ಭವಿಷ್ಯ ಇವರಿಬ್ಬರ ಮೇಲೆ ನಿಂತಿದೆ ಅಷ್ಟೇ ಮೇಡಮ್. ಸರಿ, ಈಗ ಮೈತ್ರಿಯನ್ನ ಮಾಡ್ಕೊಂಡಿದಾರಲ್ವಾ, ಇನ್ ಕೇಸ್ ಜೆಡಿಎಸ್ ಕ್ಯಾಂಡಿಡೇಟ್ ಯಾರಾದ್ರೂ ಬಂದ್ರೆ ಏನ್ ಹೇಗಿರುತ್ತೆ ಲೆಕ್ಕಾಚಾರ? ಜೆಡಿಎಸ್ ಕ್ಯಾಂಡಿಡೇಟ್ ಇಲ್ಲ ಮಾಡಿ ಮೇಡಮ್, ದೇವೇಗೌಡರಿಗೆ ಶಾಪ್ ಮಾಡ್ಬಿಟ್ಟು ಲಾಸ್ಟ್ ಆಯ್ತು ಒಟ್ನಲ್ಲಿ ಇರೋದು ಇವರಿಬ್ಬರಿಗೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ, ಆ ಸಂದರ್ಭದಲ್ಲಿ
ತುಮಕೂರನ್ನ ಕೂಡ ತಮ್ಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಮಾತುಕತೆ ಕೇಳಿದಾರೆ ಮೇಡಮ್ ಅವರು, ಕೇಳಿದ್ರೆ ಕುಮಾರಸ್ವಾಮಿ ನಿಂತ್ಕೋಬೇಕಷ್ಟೇ. ಇನ್ನಂತ ಕ್ಯಾಂಡಿಡೇಟ್ ತುಮಕೂರು ಸೈಡ್ ಅಲ್ಲಿ ಯಾರು ಇಲ್ಲ. ಕುಮಾರಸ್ವಾಮಿ ನಿಂತ್ಕೊಂಡೇನ ಬಿಜೆಪಿ ಅವರು ಸಪೋರ್ಟ್ ಮಾಡಬಹುದೇನೋ, ಬಟ್ ಸೋಮಣ್ಣನ ಮುಖಾಂತರ ಹೋದ್ರೆ ಸೋಮಣ್ಣನ ಮನೆಗೆ ಸೋಮಣ್ಣನ ಹೋಗಿ ಕುಮಾರಸ್ವಾಮಿ ಕೇಳ್ತಾರೆ ಹೆಲ್ಪ್ ಮಾಡಿ ನನಗೆ ಅಂತ. ಅಂದ್ರೆ ಅವ್ರಿಗೆ ಪಕ್ಕ ಆಗಿದೆ ಟಿಕೆಟ್ ಸಿಗುತ್ತೆ ನನಗೆ ಅಂತ. ಕುಮಾರಸ್ವಾಮಿ ಎಲ್ಲಿ ಟಿಕೆಟ್ ಕೊಡ್ತಾರೆ ಹೇಳ್ರಿ. ಈಗ ಮಾಜಿ ಸಚಿವ ಬಿ ಸೋಮಣ್ಣ ಮತ್ತೆ ಮಾಜಿ ಸಂಸದರಾಗಿರುವಂತಹ ಮುದ್ದ ಹನುಮೇಗೌಡರು ಅನ್ನೋ ವಿಚಾರಕ್ ಬಂದ್ರೆ ಯಾರು ವಿನ್ ಆಗ್ತಾರೆ? ಮುದ್ದನಗೌಡರು ಬರ್ಬೋದು ಮೇಡಮ್, ಜಾಸ್ತಿ ಅಂತರದಲ್ಲಿ ಇಲ್ಲ, ಬಟ್ ವಿನ್ನು ಅಂತ ಬಂದಾಗ ಮುದ್ದನಗೌಡರು ಬರ್ತಾರೆ. ಅಂತರ ತುಂಬಾ ಕಡಿಮೆ ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಇವರಿಬ್ರು ಸಪೋರ್ಟ್ ಇದೆ, ಚೆನ್ನಾಗಿದೆ, ಹಂಗಾಗಿ ಮುದ್ದನಗೌಡರು ಬರ್ತಾರೆ. ತುಮಕೂರು ರಾಜಕೀಯ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಜಾತಿ ವರ್ಕೌಟ್ ಆಗುತ್ತಾ ಹೇಗೆ? ಜಾತಿನೂ ವರ್ಕೌಟ್ ಆಗುತ್ತೆ, ಪ್ರಭಾವ ವಿಶಾಲಗಳು ರಾಜಕೀಯದಲ್ಲಿ ಇಬ್ರು ಮೇನ್ ಅವರಲ್ಲ, ಜಾತಿಗಿಂತ ಮೇನ್ ಆಗಿ ಇಬ್ರು ಮೇನು ಪ್ರಭಾವ ವಿಶಾಲ ಸಚಿವರು ಇದ್ದಾರೆ ಇಬ್ರು, ಹೋಮ್ ಮಿನಿಸ್ಟರ್ ಮತ್ತೆ ನಮ್ಮ ಸಹಕಾರ ಸಚಿವರು, ಅವ್ರ ಮುಖಾಂತರ ಮುದ್ದನಗೌಡರಿಗೆ. ಬಟ್ ಮುದ್ದು ಹನುಮೇಗೌಡ ಅವರ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಕಾಂಗ್ರೆಸ್ ತುಮಕೂರು ಕಾಂಗ್ರೆಸ್ನವರಿಗೆ ಅಸಮಾಧಾನ ಇದೆಯಂತೆ. ಮೇಡಮ್ ಇದೆ ಅಂತ ಹೇಳ್ತಾರೆ ನಮ್ಗೂ ನಿಮ್ಗೂ ಗೊತ್ತಿಲ್ಲ ಅದು, ಬಟ್ ಇವರಿಬ್ರು ಸಪೋರ್ಟ್ ಮಾಡಿದ್ರೆ ಪಕ್ಕ ಇದೆ, ಇವರಿಬ್ರು ಮಧ್ಯದಲ್ಲಿ ಇರ್ಸು ಮುರ್ಸಾದ್ರೆ ಮುದ್ದನಗೌಡರು ತೊಂದರೆ ಆಗುತ್ತೆ. ಪ್ರಧಾನಿ ಆಗಿ ಯಾರಾಗ್ಬೇಕು ಅನ್ನೋ ವಿಚಾರಕ್ ಮಾತಾಡೋದಾದ್ರೆ ಯಾರಾಗ್ಬೇಕು ಸರ್? ಪ್ರಧಾನಿ ಯಾರಾಗ್ಬೇಕು ಅನ್ನೋ ಮೋದಿನೇ ಬರ್ಬೇಕು ಮೇಡಮ್, ಇನ್ ಯಾರು ಬರ್ತಾರೆ? ಮೋದಿ ಅವರ ಯಾಕೆ ಬರ್ಬೇಕು? ಮೋದಿ ಅವ್ರು ಯಾಕೆ ಬರ್ಬೇಕು ನಿಮಗೂ ಗೊತ್ತಿದೆ, ಈಗ ಕಾಂಗ್ರೆಸ್ ಅಲ್ಲಿ ಎಲ್ಲಾ ಕಡೆ ಕಾಂಗ್ರೆಸ್ ಬರ್ಬೇಕು ಅಂತೇಳ್ವಲ್ಲ ಮೇಡಮ್, ನಮ್ ರಾಜ್ಯದಲ್ಲಿ ಒಂದಿದೆ ಎಲ್ಲಾ ಕಡೆ ಅವರೇ ಬರ್ಬೇಕು ಅಂತ ಹೇಳಕ್ಕಲ್ವ, ಎನ್ ಡಿ ಎ ಪಕ್ಷದಲ್ಲಿ ಎಲ್ಲ ಒಬ್ಬೊಬ್ಬರೊಬ್ಬರು ಜಾರ್ಕೊಂಡು ಹೋಗ್ತಾ ಇದಾರೆ, ಒಗ್ಗಟ್ಟಿದ್ರೆ ನಾವು ಮಾತಾಡ್ಬೋದಿತ್ತು, ಒಗ್ಗಟ್ಟೆ ಇಲ್ಲ, ಹಂಗಾಗಿ ಮೋದಿನೇ ಬರ್ತಾರೆ ಅಂತ ಸೆಂಟ್ರಲ್ ಅಲ್ಲಿ ಒಂದು ಭರವಸೆ ಇದೆ. ಕಾಂಗ್ರೆಸ್ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ರಾಹುಲ್ ಗಾಂಧಿ ಗುಡ್ ಮ್ಯಾಮ್, ರಾಹುಲ್ ಗಾಂಧಿ ಬಗ್ಗೆ ಮಾತಾಡಕ್ಕಿಲ್ಲ, ಒಟ್ಟು ಪಕ್ಷ ಒಗ್ಗಟ್ಟಿಲ್ವಲ್ಲ, ಬೇರೆ ಪಕ್ಷದವರು ಒಗ್ಗಟ್ಟಿರ್ಬೇಕಲ್ವಾ, ಮೆಜಾರಿಟೀಸ್ ಕಡಿಮೆ ಇದೆ, ರಾಹುಲ್ ಗಾಂಧಿ ಗುಡ್ಡೆ. ಸದ್ಯ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಅದರ ಆಡಳಿತ ವೈಖರಿ ಹೇಗಿದೆ, ಗ್ಯಾರಂಟಿಗಳು ಒಳ್ಳೇದೋ ಕೆಟ್ಟದ ಹೇಗೆ, ಎಲ್ರಿಗೂ ತಲುಪ್ತಾ ಇದೆಯಾ? ನಮ್ ಗ್ಯಾರಂಟಿಗಳಲ್ಲಿ ಒಂದ್ ಮೂರು ಓಕೆ, ಎರಡು ಅವಶ್ಯಕತೆ ಇರಲಿಲ್ಲ. ಯಾವ್ದು ಅವಶ್ಯಕತೆ ಇರಲಿಲ್ಲ ಸರ್? ಅವಶ್ಯಕತೆ ಅಂದ್ರೆ ಈ ಗೃಹಲಕ್ಷ್ಮಿ ಅವಶ್ಯಕತೆ ಇರಲಿಲ್ಲ, ಓಕೆನಾ? ಯಾಕೆ ಗೃಹಲಕ್ಷ್ಮಿ ಅವಶ್ಯಕತೆ ಇರಲಿಲ್ಲ? ಬಡವ್ರ ಮಕ್ಳು ಎಜುಕೇಶನ್ ಕೊಡ್ಬೋದಿತ್ತು, 60 ವರ್ಷ ಮೇಲ್ ದಾಡಿದವ್ರು ಅವ್ರಿಗೇನು ಹೆಲ್ಪ್ ಮಾಡ್ಬೋದಿತ್ತು, ಗೃಹಲಕ್ಷ್ಮಿ ಕೊಟ್ಟಿರೋದ್ರಿಂದನ ಅತ್ತೆ ಸೊಸೆದರಿಗೆ ಆಗ್ತಾ ಇಲ್ಲ, ಇಬ್ರು ಕಿತ್ತಾಡ್ಕೊಂಡು ಓಡಾಡ್ತಿದ್ದಾರೆ. ನನ್ನ ಸೊಸೆ ಬರುತ್ತೆ ಅಂತ ಅತ್ತೆ ಹೇಳ್ತಾಳೆ, ಅತ್ತೆ ಬರುತ್ತೆ ಅಂತ ಸೊಸೆ ಹೇಳ್ತಾವ್ರೆ, ಹಂಗಾಗಿ ಗೃಹಲಕ್ಷ್ಮಿ ಅವಶ್ಯಕತೆ ಇರಲಿಲ್ಲ, ಓಕೆನಾ? ಎಲ್ಲವೂ ಒಳ್ಳೇದು. ಮತ್ತೆ ಕೆ ಎಸ್ ಆರ್ ಟಿ ಸಿನೂ ಅವಶ್ಯಕತೆ ಇರಲಿಲ್ಲ, ಫ್ರೀ ಬಸ್ ಶಕ್ತಿ ಯೋಜನೆ ಅವಶ್ಯಕತೆ ಇರಲಿಲ್ಲ, ಮಿಕ್ಕಿದ ಮೂರು ಗುಡ್ಡೆ, ಓಕೆನಾ? ಪದವೀಧರರದು ಅದೆಲ್ಲ ಮಾಡಿದ್ದೀರಾ, ಕರೆಂಟ್ ಬಿಲ್ಲು ಅದೆಲ್ಲ ಬಡವ್ರ ಬಗ್ಗೆ ಇಂಪ್ರೂವ್ ಆಗಿದ್ದಾರೆ. ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಎರಡೂ ಬೇಕಿರಲಿಲ್ಲ, ಅವೆರಡೂ ಎಜುಕೇಶನ್ ಒಬ್ಬ ಮಕ್ಕಳಿಗೆ ಹಾಕ್ಬೇಕಿತ್ತು, 60 ವರ್ಷ ಮೇಲ್ಪಟ್ಟ ವಯಸ್ಸಾದವ್ರಿಗೆ ಹೆಲ್ಪ್ ಮಾಡಬೇಕಿತ್ತು. ನಮ್ಮ ಅಭಿಪ್ರಾಯ ಇಷ್ಟಿದೆ. ಮೇಡಮ್ ತಮ್ಮ ಹೆಸರು? ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅನ್ಸುತ್ತೆ ಮ್ಯಾಮ್? ಅದ್ರ ಬಗ್ಗೆ ನಮ್ಗೆ ಅಷ್ಟು ಅಲ್ಲ, ತುಮಕೂರಲ್ಲಿ ಬಿಜೆಪಿ ಬಂದ್ರೆ ಒಳ್ಳೇದೋ ಕಾಂಗ್ರೆಸ್ ಬಂದ್ರೆ ಒಳ್ಳೇದೋ? ಕಾಂಗ್ರೆಸ್ಸೇ ಬರ್ಬೇಕು ಮ್ಯಾಮ್. ಯಾಕೆ ಮೇಡಮ್ ಕಾಂಗ್ರೆಸ್ ಬರ್ಬೇಕು? ಯಾಕೆ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಅನುಕೂಲನೂ ಇದೆ ಮ್ಯಾಮ್, ಕೆಲವೊಂದು ಒಬ್ರಿಗೆ ಒಳ್ಳೇದು ಮಾಡಿದ್ದಾರೆ, ಕೆಲವೊಬ್ರಿಗೆ ಒಳ್ಳೇದು ಇದೆ, ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಮ್ಯಾಮ್. ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸೊ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸೊ ನಿಮ್ಗೆ ಗ್ಯಾರಂಟಿಗಳು ಸಿಗ್ತಾ ಇದೆಯಾ? ಹೇಗೆ ಸಿಗ್ತಾ ಇದೆ ಮ್ಯಾಮ್, ಅದ್ರ ಬಗ್ಗೆ ಏನು ನಂಬಿಕೆ ಇದೆ, ಸಿಗ್ತಾ ಇದೆ. ಓಕೆ ಹಾ ಸರ್, ತಮ್ಮ ಹೆಸರು? ಓಕೆ, ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ, ತುಮಕೂರಿನ ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿ ಯಾವ ಪಕ್ಷದಿಂದ ಯಾರು ಎಂ ಪಿ ಆಗ್ಬೋದು ಸರ್? ಮೇಡಮ್ ಇವ್ರು ಮೈತ್ರಿ ಆಗಿರೋದ್ರಿಂದ ಇವರೇ ಗೆದ್ದಿದ್ದಾರೆ, ಬಿಜೆಪಿ ಮತ್ತೆ ಜೆಡಿಎಸ್ ಗೆ ಬರುತ್ತೆ ಅಂತ. ಮೂರು ಪಕ್ಷನ ಮುಗಿಸಿ ತಿರ್ಗಾ ವಾಪಸ್ ಹೋಗಿದ್ದಾರೆ, ಅವ್ರಿಗೆ ವರ್ಚಸ್ ಇತ್ತು, ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲಿದ್ದಿದ್ರೆ ಸರ್? ಮೊದ್ಲು ಕಾಂಗ್ರೆಸ್ ಅಲ್ಲಿ ಇದ್ರಲ್ವಾ, ಅಲ್ಲೇ ಇರ್ಬೇಕಿತ್ತು. ಮತ್ತೆ ಅವಾಗ ಜೆಡಿಎಸ್ ಬಂದಿದ್ರು, ಮತ್ತೆ ಬಿಜೆಪಿ ಬಂದ್ರು, ಬಿಜೆಪಿ ಏನು ಸಿಗ್ಲಿಲ್ಲ ಅಂತ ಈಗ ವಾಪಸ್ ಮಾತೃ ಪಕ್ಷಕ್ಕೆ ಹೋಗವ್ರೆ. ಅಂದ್ರೆ ಈ ಪಕ್ಷ ಅಂತರ ಅವರ ವರ್ಚಸ್ ಅನ್ನ ಕಡಿಮೆ ಮಾಡಿದೆ ಅಂತ ಹೇಳ್ತಿದ್ದೀರಾ? ಹೌದೌದು, ಅದು ಕರೆಕ್ಟು. ಮತ್ತೆ ಸ್ಟೇಟ್ ಗವರ್ಮೆಂಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವರು ಸಿದ್ದರಾಮಯ್ಯ ಮಾಡಿ ನಮ್ ದುಡ್ಮೆನೆ ಕಿತ್ಕೊಂಡ್ರು, ನಾವು ಆಟೋ ಓಡಿಸ್ತೀವಿ ಶಕ್ತಿ ಯೋಜನೆಯಿಂದ. ಶಕ್ತಿ ಯೋಜನೆ ಅವ್ರು ಏನ್ ಮಾಡ್ಬೇಕಿತ್ತು ಅಂದ್ರೆ, ಕೊಡಬೇಕು ಮಹಿಳೆಯರಿಗೆ ಸಿಟಿ ಬಿ ಟಾಚ್ಗಾದ್ರೂ ಹಾಕ್ಬೋದಾಯ್ತು, ಒಂದ್ 10-15 ಕಿಲೋಮೀಟರ್ ಹಂಗಿದ್ರೆ ನಮ್ಗೆ ಒಂದ್ ಸ್ವಲ್ಪ ಇದಾಗೋದು, ನಮ್ ದುಡ್ಮೆನೆ ಕಿತ್ಕೊಂಡ್ಬಿಡೋ ಸಿದ್ದರಾಮಯ್ಯ. ಇಲ್ಲೇ ಎಲ್ಲ ಬೆಂಗಳೂರಲ್ಲೂ ನಡೀತಿಲ್ಲ ಅಂತ ಹೇಳ್ತಾವ್ರೆ, ಏನ್ ಮಾಡೋದು ನಾವು? ಆಮೇಲೆ ಮತ್ತೆ ಹಾಲು ದಿನಸಿ ಐಟಮು ಪೂರ್ತಿ ಪ್ರತಿಯೊಂದು ರೇಟೂ ಜಾಸ್ತಿ ಆಗಿದೆ ಎಲ್ಲ, ಏನ್ ಮಾಡೋದು ಹೇಳಿ ನಾವು? ಜೀವನ ಮಾಡೋದಕ್ಕೆ ಕಷ್ಟ. 1,800 ರೂಪಾಯಿ ಬಡಿಗೆ ಹೊಡಿತಿದ್ವು, ಇವತ್ತು 400 ರಿಂದ 500 ರೂಪಾಯಿ ಹೊಡಿಯಕ್ಕಾಗಲ್ಲ, ಹಂಗಾಗೈತೆ ನಮ್ಮ ಪರಿಸ್ಥಿತಿ. ನಮ್ಗೆ ಏನಾದರೂ ಒಂದು ಕೊಡಬೇಕಿತ್ತು ಅವರು, ನಮ್ಮ ಆಟೋದವರು ಅಂದರೆ ಯಾವ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಇರಲಿ, ಆಮೇಲೆ ಯುವಕರಿಗೆ ಉದ್ಯೋಗ ಇಲ್ಲ. ಮೋದಿ ಸಾಹೇಬರು ಬರಬೇಕು,
ಆದ್ರೆ ಅವ್ರು ಏನಾದ್ರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂದ್ರು, ಈಗ 10 ವರ್ಷ ಆಯ್ತು, 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಯುವಕರು ಇದೇ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗೋದು. ಈಗ ಅವರೇ ಬಂದ್ರು ಬರ್ಬೇಕು, ದೇಶದ ಭದ್ರತೆಗೆ ಅವರೇ ಇರ್ಬೇಕು, ಆದ್ರೂ ಇದು ರೇಟ್ಗಳೆಲ್ಲ ಜಾಸ್ತಿ ಮಾಡ್ಕೊಂಡು ಮೋದಿ ಗೌರ್ಮೆಂಟ್ ಏನು ಅಂದ್ರೆ ಎಲ್ಲ ಶ್ರೀಮಂತರಿಗೆ ಬಡವರಿಗೆ ಮಧ್ಯಮ ವರ್ಗದ ಎಲ್ಲ ಸಹಾಯ ಕೊಡ್ತಾರೆ. ಅವ್ರು ಏನ್ ಮಾಡ್ಬೇಕು ಹೇಳಿ, ಉದ್ಯೋಗಾವಕಾಶಗಳು ಸಿಗ್ತಾ ಇಲ್ಲ ಯುವ ಜನತೆಗೆ ಅಂತ ಹೇಳ್ತೀವಿ, 100%ಗೆ 100% ಕಮ್ಮಿ. ಅವ್ರು ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಬರೀ ಸರ್ಕಾರಿ ಉದ್ಯೋಗ ಏನಲ್ಲ. ನಾವು ಎಕ್ಸಾಂಪಲ್ ಇದ್ದೀವಿ, ಯಾಕೆಂದ್ರೆ ನನ್ನ ಮಗ 4 ವರ್ಷ ಆಯ್ತು ಸಿವಿಲ್ಲು ಬಿ ಇ ಮಾಡೋನೆ, ಒಂದೇ ಒಂದು ಬ್ಯಾಕ್ ಉಳಿಸ್ಕೊಂಡಿಲ್ಲ, 80% ಅವನೇ. ಅವ್ರಿಗೆ ಉದ್ಯೋಗ ಎಲ್ಲರಿ ಈಗ ಎಲ್ಲೆಲ್ಲ ವಿಚಾರಿಸ್ತೇವೆ ನಾವು. ಮೊನ್ನೆ ಸಂಡೇ ಒಂದು ಎಕ್ಸಾಮ್ ಬರೆದು ಬಂದವನೇ, ಹಿಂಗೆ ಎಲ್ಲೆಲ್ಲ ವಿಚಾರಿಸಿದ್ಕೆ 30 ಲಕ್ಷ ಕೇಳ್ತಾವ್ರು. ಎಲ್ಲಿ ತರ ನಾವು, ಎಲ್ಲಿ ತರ ಹೇಳಿ. ಲಂಚ ಎಲ್ಲ ಇನ್ನೂ ಕೂಡ ಇದೆ ಅಂತ ಹೇಳ್ತಿದ್ದೀರಾ, ಕರಪ್ಷನ್ ಭ್ರಷ್ಟಾಚಾರಗಳೆಲ್ಲ ಇದೆ. ಕರಪ್ಷನ್ನೇ ಬಿಡಿ, ಯಾವ ಗವರ್ಮೆಂಟ್ ಬಂದ್ರೆ ಕರಪ್ಷನ್ನೇ ಅದು, ಅದರಲ್ಲಿ ಇದು ಅತಿ ಹೆಚ್ಚು ನಡೀತಾ ಇತ್ತು. ಇವಾಗ ಈಗ ಪ್ರೆಸೆಂಟ್ ಇನ್ನೂ ಜಾಸ್ತಿ ನಡೀತಾ ಇದೆ. ಇವರೆಲ್ಲ ಅವ್ರು ದುಡ್ಡು ಮಾಡ್ಕೊಂತಾರೆ, ಏನಾಗಿದೆ ಅಂದ್ರೆ ಶ್ರೀಮಂತರು ಶ್ರೀಮಂತರಾಗೆ ಇರ್ತಾರೆ, ಬಡವರು ಹಿಂದುಳ್ಕೊಂಡು ಹಂಗೆ ಇರ್ತಾರೆ. ಅವ್ರ ಮೇಲಂತೂ ಬರಕ್ ಯಾರು ಬಿಡಲ್ಲ ಇವರು. ಪರಮೇಶ್ವರ್ ಅವರ ಬಗ್ಗೆ ಮಾತಾಡೋದಾದ್ರೆ, ಪರಮೇಶ್ವರ್ ಬಗ್ಗೆ ಏನ್ ಮಾಡ್ತೀರಾ, ಜೀರೋ ಟ್ರಾಫಿಕ್ ಮಾಡ್ಕೊಂಡು ಓಡಾಡ್ತಾರೆ ಅಷ್ಟೇ, ಇನ್ನೇನು ಹೇಳಂಗಿಲ್ಲ. ರಾಜಣ್ಣ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅವ್ರ ಬಗ್ಗೆ ಏನಷ್ಟು ಐಡಿಯಾ ಇಲ್ಲ ಬಿಡಿ. ನಾನು ವಿ ಸೋಮಣ್ಣ ಅವರು, ಜೆ ಸಿ ಮಾಧುಸ್ವಾಮಿ ಅವರು, ಇಲ್ಲಿ ಲೋಕಲ್ ನೋರ್ ಅಲ್ವಲ್ಲ ಮೇಡಮ್ ಅವರೇ. ಬಟ್ ಅವರು ಕೂಡ ಈ ಬಾರಿ ಟಿಕೆಟ್ ಆಕಾಂಕ್ಷಿ ಬಿಜೆಪಿಯಿಂದ. ನೋಡ್ಬೇಕು ಯಾರಿಗೆ ಕೊಡ್ತಾರೋ, ಮೈತ್ರಿ ಆಗಿರೋದ್ರಿಂದ ಅದೇ ಲೋಕಲ್ ನೋರ್ಗೆ ಯಾರಿಗಾನ ಕೊಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ. ಮೈತ್ರಿ ಅವರಿಗೆ ಬೇಡ ಅಂತ ಹೇಳ್ತಿದ್ದೀರಾ, ಅದು ಕಷ್ಟ ಆಗುತ್ತೆ. ಈಗೆಲ್ಲ ದುಡ್ಡು, ಜನನು ದುಡ್ಡು ಕೇಳ್ತಾರೆ, ದುಡ್ಡು ಕೊಡ್ಲಿದ್ದು ಏನು ಇದ್ ಮಾಡಲ್ಲ ಅವರು. ಅಂದ್ರೆ ಚುನಾವಣೆಯಲ್ಲಿ ದುಡ್ಡೇ ವರ್ಕ್ಔಟ್ ಆಗತ್ತೆ, ದುಡ್ಡನ್ನ ಹಂಚದವರಿಗೆ ಬರುತ್ತೆ. ಮೋದಿ ಸಾಹೇಬ್ರು ಏನ್ ಹೇಳ್ತಾರೆ, ನಾವು ಭ್ರಷ್ಟಾಚಾರ ಮಾಡಲ್ಲ ಲಂಚ ತಗೊಳ್ಳ ಅಂತಾರೆ. ಅವ್ರ ದುಡ್ಡು ಹಂಚಲ್ವಾ ಕೇಳಿ, ಅವ್ರ ಪಕ್ಷದವ್ರು ನಿಂತ್ಕೊಳ್ಳೋ ದುಡ್ಡು ಹಂಚಲ್ವಾ ಕೇಳಿ, ಹಂಚೆ ಹಂಚುತ್ತಾರೆ ಎಲ್ಲಾ ರಾಜಕೀಯ ಪಕ್ಷಗಳು. ಆಮೇಲೆ ಜನನ ಆಳ್ ಮಾಡಿರೋರೆ ಅವರು. ಮೊದ್ಲು ನಾವ್ ಹೇಳ್ತೀವಿ ಕೇಳಿ, ಮೊದ್ಲು ಮೊಗಡಿ ತಾಲೂಕ್ ಅದ್ದೆ ನನ್ಗೆ ಓಟ್ ಬಂದಾಗ ದುಡ್ಡು ಎಲೆಕ್ಷನ್ ಅಂದ್ರೆ ಗೊತ್ತಷ್ಟೇ, ದುಡ್ಡು ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ ನಮ್ಗೆ, ಯಾರು ದುಡ್ಡಿನ ಇದು ಇರ್ಲಿಲ್ಲ. ನಾನು ಫಸ್ಟ್ ಬಂದಾಕಿದ್ದು MV ಚಂದ್ರಶೇಖರ್ ಮೂರ್ತಿ ಅಂದ್ರು, ಕನಕಪುರ ಲೋಕಸಭಾ ಇತ್ತು. ಆಮೇಲೆ HM ರೇವಣ್ಣ ಫಸ್ಟ್ ಗೆದ್ದಿದ್ದು ಮಾಗಡಿ, ಅಲ್ಲಿತ್ತು ಮುಂಚೆ ಓಟು, ಅಲ್ಲಿ ನಮ್ಮ ತಾಯಿ ತವ್ರ ಮನೆಯಲ್ಲಿದ್ದೆ ನಾನು. ಆವಾಗ ದುಡ್ಡು ಅಂದ್ರೆ ಏನು ಅಂತಲೇ ಗೊತ್ತಿರ್ಲಿಲ್ಲ. ಇವ್ರ ರಾಜಕೀಯದವರು ಎಲ್ಲ ಜನನ ಹಾಳು ಮಾಡಿದ್ದು, ಒಬ್ಬ 500 ಅಂತಾನೆ, ಒಬ್ಬ 1000 ಅಂತಾನೆ ಜನಗಳನ್ನೇ ಕೊಂಡ್ಕೊಂಡ್ಬಿಡ್ತಾರೆ. ಆಮೇಲೆ ಲೋಕಲ್ ಲೀಡರ್ಗಳು ಏನ್ ಮಾಡ್ತಾರೆ ಗೊತ್ತಾ, ಅವ್ರು 1000 ಕೊಟ್ರೆ 500 ಮಾಡ್ಕೊಂಡು 500 ಕೊಡ್ತಾರೆ ಇವರು, ಇದ್ರಲ್ಲೂ ದುಡ್ಡು ಮಾಡ್ತಾರೆ ಎಲ್ಲ ಹಾಳು ಮಾಡ್ಬಿಡ್ತಾರೆ ಜನನ. ಎಷ್ಟು ವರ್ಷದಿಂದ ಈ ತರ ಆಗ್ತಾ ಇದೆ ಸರ್ ಚುನಾವಣೆಯಲ್ಲಿ? ನಿಮ್ಗೆ ಗೊತ್ತಿಲ್ವಾ ಮೇಡಮ್ ಅವರೇ, ಹತ್ತು ಸುಮಾರು ಒಂದು 15 ವರ್ಷದಿಂದ ಈಚೆಗೆ ಜಾಸ್ತಿ ಇದು. ಮೊದ್ಲು ಅದಕ್ಕಿಂತ ಕಮ್ಮಿ. ಈ ಮುದ್ದನಗೌಡರು ಇದ್ರಲ್ಲ, ಅವರೆಲ್ಲ ನಂಗೆಲ್ಲ ದುಡ್ಡು ಮಾಡ್ಲಿಲ್ಲ ಬಿಡಿ, ವ್ಯಕ್ತಿ ಸಜ್ಜನಿಕ ವ್ಯಕ್ತಿ. ಅವರೆಲ್ಲ ಬಿಜೆಪಿಗೆ ಹೋಗಿ ಬಂದಿರೋದ್ರಿಂದ ಅವ್ರಿಗೆ ಮೈನಸ್ ಆಗತ್ತೆ ಅಂತ ಹೇಳ್ತಿದ್ದೀರಾ? JDS ಗೂ ಬಂದು JDS ಅಲ್ಲೂ ನಿಂತಿದ್ರು MP ಗೆ ಒಂದ್ಸಲ, ಸೋತರು. ಮತ್ತೆ ಕಾಂಗ್ರೆಸ್ಗೆ ಬಂದ್ರು, ಒಂದ್ಸಲ ಗೆದ್ರು 13ರಲ್ಲಿ. ಇವರು ಹೊಸಲಿ ನಮ್ಮ ಮಾಜಿ ಪ್ರಧಾನ ಮಂತ್ರಿ ಬಂದ್ರು ಅಂತ ಮೈತ್ರಿ ಮಾಡ್ಕೊಂಡು ಬಿಟ್ಕೊಟ್ರು ಅವ್ರಿಗೆ, ಅದರಿಂದ ಅವರು ಬೇಸತ್ತು ತಿರ್ಗಾ ವಾಪಸ್ಸು ಹೋದ್ರು. ಅಂದ್ರೆ ಮುದ್ದ ಹನುಮೇಗೌಡ ಅವರು ವ್ಯಕ್ತಿ ಒಳ್ಳೆ ಅವರು, ಆದ್ರೆ ಈ ಪಕ್ಷಾಂತರ ಮಾಡಿರೋದು ಅವರ ವರ್ಚಸ್ ಕಡಿಮೆ ಆಗುತ್ತೆ. ಮಾತು ಆಡಿದೀವಿ ಅವ್ರತವ, ವ್ಯಕ್ತಿ ಬಗ್ಗೆ ಮಾತಾಡಂಗಿಲ್ಲ, ಸರಳ ಸಜ್ಜನಿಕೆ ವ್ಯಕ್ತಿ. ಅವರೇನು ಅತಿ ಹೆಚ್ಚು ದೊಡ್ಡ ಕಾಸು ಏನು ಮಾಡಿರಂಗೂ ಕಾಣಲ್ಲ. ಒಟ್ಟಿನಲ್ಲಿ ಅವರು ಈಗ ಗೆದಿಬೇಕು ಅಂತಂದ್ರೆ ಈ ಮೈತ್ರಿ ಅಭ್ಯರ್ಥಿ ಯಾರು ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ವ್ಯಕ್ತಿ ಮಾತ್ರ ಮಾಡಿರೋದೇ ಅವರಿಗೆ ಮೈನಸ್ ಆಗುತ್ತೆ. ವ್ಯಕ್ತಿ ಒಳ್ಳೆಯವರು, ಸದ್ಯಕ್ಕೆ ನಮ್ಮ ಗೌಡ್ರು, ನಾವು ಗೌಡ್ರೆಯ ಅದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ ಮೈತ್ರಿ ಅಭ್ಯರ್ಥಿ ಯಾರು ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ. ಹೌದೌದು, ಇನ್ನು ಟಿಕೆಟ್ ಕನ್ಫರ್ಮ್ ಆಗಿಲ್ವಲ್ಲ, ಅವ್ರು ಇನ್ನು ನಿನ್ನೆ ತಾನೇ ಬಾರಿ ಹೋಗಿದ್ದಾರೆ, ಟಿಕೆಟ್ ಇನ್ನು ಯಾರಿಗೆ ಸಿಗುತ್ತೋ ಅದು ಹೇಳಕ್ ಬರಲ್ಲ ಅಷ್ಟೇ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ರಾಹುಲ್ ಗಾಂಧಿ ಅವ್ರಿಗೆ ಏನು ಅಷ್ಟು ವರ್ಚಸ್ ಇಲ್ಲ ಮೇಡಮ್, ಅವ್ರೆ ಕಮ್ಮಿ. ರಾಹುಲ್ ಗಾಂಧಿ ಅವ್ರಿಗೆ ಬಿಟ್ಟಿಲ್ಲ. ಕಾಂಗ್ರೆಸ್ ನಲ್ಲಿ ಸ್ಟ್ರಾಂಗ್ ಲೀಡರ್ ಅಂದ್ರೆ ಯಾರು ಹಾಗಾದ್ರೆ? ಅದೇ ಅವರು ಇವ ಎಮ್ಮ ಪ್ರಿಯಾಂಕಾ ಗಾಂಧಿ ಬಂದ್ರೆ ಏನಾರು ಆಗ್ಬೋದು ಅಷ್ಟೇ. ಇನ್ನೇನು ಸೋನಿಯಾ ಗಾಂಧಿ ಅವ್ರ ಮೇಡಮ್ ಅವ್ರಿಗೆ ಅವ್ರ ವಯಸ್ಸಾಯ್ತು, ಪ್ರಿಯಾಂಕಾ ಗಾಂಧಿ ಮೇಡಮ್ ಅವ್ರು ಏನಾರು ಬಂದ್ರೆ ಸ್ವಲ್ಪ ಇದಾಗ್ಬೋದು. ರಾಹುಲ್ ಗಾಂಧಿ ಅವ್ರಿಗೆ ಹೊಟ್ಟೆ ಸ್ವಲ್ಪ ಕಮ್ಮಿನೆ ಹೇಳ್ಬೇಕು ಅಂದ್ರೆ, ಅವ್ರ ಮಾತು ಎತ್ತಬೇಕು ಆಗ್ಬಿಡ್ತಾರೆ. ನೀ ಇದಿಲ್ಲ,